ಮೊನ್ನೆನೂ ದೇವೇಗೌಡರು ಹೇಳೋರೆ, ನನ್ನ ಮಗನ್ನ ಎಳ್ಕೊಂಡು ಹೋಗ್ಬಿಟ್ಟು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ದಾರಿ ತಪ್ಪಿಸ್ಬಿಟ್ರು ಚೆಲುವರಾಯಸ್ವಾಮಿ ಅಂತ. ನಿಮ್ಗೆ ಗೊತ್ತಿಲ್ಲ, 3 ತಿಂಗಳು ಕಣ್ಣಲ್ಲಿ ರಕ್ತ ಬಿದ್ದಿದೆ, ಅವರನ್ನು ಮುಖ್ಯಮಂತ್ರಿ ಮಾಡೋದು, ಅವ್ರ ಜೋಬಿಂದ ಒಂದು ಲೋಟ ಕಾಫಿನೂ ಕುಡಿಸ್ದಂಗೆ ಅವರನ್ನು ಮುಖ್ಯಮಂತ್ರಿ ಮಾಡಿದ. ಬೇಡ ಅಂತ ಯಾರು ಅವ್ರ ಕುಟುಂಬದವ್ರು ಅಂತಿದ್ರು, ಮುಖ್ಯಮಂತ್ರಿ ಆದ ತಕ್ಷಣ ಅವರೆಲ್ಲ ಒಂದಾದರೂ, ಮುಖ್ಯಮಂತ್ರಿ ಮಾಡಿದವರೆಲ್ಲ ಹೊರಗಡೆ ಇದ್ದರು. SM ಕೃಷ್ಣ ಅವರಿಗೆ 2004 ಎರಡನೇ ಸಲ ಮುಖ್ಯಮಂತ್ರಿ ಆಗೋ ಅವಕಾಶ ಸಿಕ್ಕಿದಾಗ ತಪ್ಪಿಸಿ ಖರ್ಗೆ ಅವ್ರು ಕೇಳಿದಾಗ ಅವ್ರನ್ನೂ ಆಗಲ್ಲ ಅಂತೇಳಿ ಧರ್ಮ್ ಸಿಂಗನ್ನು ಪ್ರಪೋಸ್ ಮಾಡಿದಂಥವ್ರು ಇದೇ ನಮ್ಮ ನಾಯಕರು. ನಾವು ಇಲ್ಲಿವರೆಗೆ ಅವರೊಬ್ಬರು ಮಾಜಿ ಪ್ರಧಾನಿ ಆಗಿದ್ದಾರೆ, ನಮ್ಮ ಸಮಾಜದಲ್ಲಿ ಎತ್ತರಕ್ಕೆ ಬೆಳೆದಿದ್ದಾರೆ, ಅವ್ರ ಬಗ್ಗೆ ಮಾತನಾಡಿದ್ರೆ ಸರಿ ಇಲ್ಲ ಅಂತೇಳಿ ನಾವೇನೂ ಮಾತನಾಡ್ಬೋದಲ್ಲ. ಹೇಳಲಿಕ್ಕೆ ನಿಂತ್ಕೊಂಡ್ರೆ ಬೇಕಾದಷ್ಟಿದೆ, ಸಿಕ್ಕಿದ್ರೆ ನಮ್ಮನ್ನು ಹಂಗೆ ಅಗಿದುಬಿಟ್ಟು ಸುಟ್ಟಾಕ್ಬಿಡ್ತಾರೆ. ನಾನು ಲೋಕಸಭಾ ಸದಸ್ಯನಾಗೂ ಇದ್ದೆ 2009. ನಾನು ಎಲ್ಲ ಕರ್ನಾಟಕದ ಲೋಕಸಭಾ ಸದಸ್ಯರು ಅಲ್ಲಿಯ ಮಂತ್ರಿಗಳ ಜೊತೆ ಕೂತ್ಕೊಂಡು ಮಾತನಾಡೋಕೆ ಹೇಳಿದೆ, ಏನು ಇದೆಂಥ ದುರಂತ. ಸೊ ಕರ್ನಾಟಕದ ಯಾವುದೇ ಒಂದು ಹಕ್ಕನ್ನು ಕೇಳಲಿಕ್ಕೆ ಹಿಂದು ಮುಂದೆ ನೋಡಬೇಕು, ಕೈ ಕಟ್ಕೊಂಡು ನಿಂತ್ಕೋಬೇಕು, ಮಾತಾಡೋಕ್ಕೆ ಹೆದರಬೇಕು, ಎಂಥ ಪರಿಸ್ಥಿತಿ ಇದು ಅಂತ. ಸ್ವಲ್ಪ ಮಟ್ಟಿಗೆ ನಮ್ಮ ಅನಂತಕುಮಾರ್ ಅವಾಗ ಸ್ವಲ್ಪ ಜವಾಬ್ದಾರಿ ತಗೋತಿದ್ರು, ಅದಾದ್ಮೇಲೆ ಪಾಪ. ಸೊ ಈಗ ಯಾರೂ ಅಲ್ಲಿ ಪ್ರಶ್ನೆನೇ ಇಲ್ಲ. ಯಾರು ಮೋದಿಯವ್ರನ್ನ ಕರ್ಕೊಂಡೋಗಿ ಅಲ್ಲಿ ಕೂರಿಸೋರು, ರಾಜನಾಥ್ ಸಿಂಗ್, ಗಡ್ಕರಿ ಅವರೆಲ್ಲ, ಅವರೇ ಫಸ್ಟು ಮೋದಿಯವ್ರಿಗೆ ಲೈಫ್ ಕೊಟ್ಟದ್ದು ಪೊಲಿಟಿಕಲಿ LK ಅದ್ವಾನಿಯವರು. ಈ ಅದ್ವಾನಿಯವ್ರನ್ನ ತಗೊಂಡೋಗಿ ಅದೇ MP ಕ್ಯಾಂಡಿಡೇಟ್ ಇದು ಲೋಕಸಭೆ ಮಾಡಿದ್ರಲ್ಲ, ಅವಾಗ ನಾನು ಅಲ್ಲೇ MP ಇದ್ನಲ್ಲ. ಈ ಗಡ್ಕರಿ ಮತ್ತು ರಾಜನಾಥ್ ಸಿಂಗ್ ಇವರೊಂದು 10 ಸರ್ಕಲ್ ಮಾಡ್ಕೊಂಡು ಭಾಳ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿದ್ರು. ಅವ್ರು ಹೆಂಗೆ ಇವತ್ತು ಮಾತಾಡೋಕ್ಕೆ ಆಗ್ತಲ್ಲ, ಹಿಂಗೆ ನಿಂತ್ಕೊಂಡು ಉಸಿರು ಕಟ್ಕೊಂಡವ್ರೆ. LK ಅದ್ವಾನಿಯವ್ರನ್ನ ಪೊಲಿಟಿಕಲ್ ಲೈಫ್ ಕೊಟ್ಟಾರೆ ಅವರು, ಅವರನ್ನು ಎಷ್ಟು ಕೆಟ್ಟದಾಗಿ ನಡೆಸ್ಕೊಂಡವ್ರೆ ಅಂದರೆ ಪ್ರಪಂಚದಲ್ಲಿ ನಾವು ನೋಡಲಿಕ್ಕಾಗಲ್ಲ. ಅಂಥ ಪರಿಸ್ಥಿತಿ ಇವತ್ತು ಇದೆ. ಈ ಕರ್ನಾಟಕದ MPಗಳಲ್ಲಿ, ಮಂತ್ರಿಗಳಲ್ಲಿ ಅವ್ರ ಹತ್ರ ಹೋಗಿ ಅಮಿತ್ ಶಾ ಹತ್ರ, ಮೋದಿ ಹತ್ರ ಮಾತಾಡಿ ಕರ್ನಾಟಕ ಅನ್ಯಾಯ ಆಗುತ್ತೆ ಅಂತ ಹೇಳೋ ಪ್ರಶ್ನೆನೇ ಇಲ್ಲ ಬಿಟ್ಬಿಡಿ. ಅದನ್ನು ಆಗದೇ ಇರೋ ಪ್ರಶ್ನೆ, ಅದು ಯಾರು ಈಗ ಮಾಡಲಿಕ್ಕೆ ಆಗಲ್ಲ ಈ ಒಂದು ಬದಲಾವಣೆ ಆಗದಲ್ಲೇ. ಸೊ ಅವ್ರ ಹತ್ರ ಹೋಗಿ ಈ ರಾಷ್ಟ್ರದಲ್ಲಾಗಲಿ ರಾಜ್ಯದ್ದಾಗಲಿ ಆ ಪ್ರಶ್ನೆನೇ ಇಲ್ಲ. ಏನಾದರೂ ರಾಷ್ಟ್ರ ರಾಜ್ಯ ಉಳಿಬೇಕು ಅಂದರೆ ಇವತ್ತಿರ್ತಕ್ಕಂಥ ವ್ಯವಸ್ಥೆ ಬದಲಾವಣೆ ಆಗಬೇಕು. ಅದು ಯಾವಾಗ ಈಗಾಗುತ್ತೋ ಮನ್ಸು ಪಟ್ಟರೆ ಅದು ಯಾವುದೂ ದೊಡ್ಡದಲ್ಲ. ನಾವು ನೋಡಿದ್ದೀವಿ, JH ಪಟೇಲರು ಒಂದ್ಸಲ ಮುಖ್ಯಮಂತ್ರಿಯಾಗಿ ಸೋತರು, ಅವ್ರು ಸೋಲ್ತಾರೆ ಅಂತ ಯಾರೂ ಅನ್ಕೊಳ್ಳಲ್ಲ. ವಡ್ನಾಳ್ ರಾಜಣ್ಣ ಅಂತಲ್ಲ, ಸೊ ಅವರೊಬ್ಬರು ಉದ್ಯಮಿ ಹೋಗಿ ನಿಂತ್ಕೊಂಡ ತಕ್ಷಣ ಅಷ್ಟೊಂದು ಸೀನಿಯರ್ ಪೊಲಿಟೀಷಿಯನ್ನು ಒಬ್ಬ ಮಾಜಿ ಮುಖ್ಯಮಂತ್ರಿ, ಸಿಟ್ಟಿಂಗ್ ಮುಖ್ಯಮಂತ್ರಿ ಇದ್ದಾಗ ಸೋತ್ಬಿಟ್ರು. ದೇವೇಗೌಡರು ಪ್ರಧಾನಿ ಆಗಿದ್ದರು, ಅಲ್ಲಿಂದ ಬಂದ ತಕ್ಷಣ 99 ಸೋತ್ಬಿಟ್ರು. ಜನ ಸೋಲಿಸ್ಬೇಕು ಅಂದರೆ ಅವ್ರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಎದುರುಗಡೆ ಯಾರಿದ್ದಾರೆ ಏನು ನೋಡಲ್ಲ. ಆದರೆ ಸುಮ್ಮನೆ ಕೆಲವರು ಮಾತನಾಡ್ತಾರೆ, ಅವ್ರಿಗೆ ಈಕ್ವಲ್ ಆಗಿದ್ದಾರಾ, ಅವ್ರಿಗೆ ಶಕ್ತಿ ಇದೆಯಾ, ಅವರು ಪ್ರಬಲರಾ ಅಂತ ಕೇಳ್ತಾರೆ. ಬಟ್ ಸೋಲಿಸ್ಲೇಬೇಕು ಅಂತ ತೀರ್ಮಾನ ತಗೊಂಡಾಗ ಏನು ಬೇಕಾದ್ರೂ ಆಗುತ್ತೆ. ನಮ್ಮ ಮೊನ್ನೆ ತೆಲಂಗಾಣದಲ್ಲಿ ಯಾರೂ ಅನ್ಕೊಂಡಿಲ್ಲ KCR ಬದಲಾವಣೆ ಆಗ್ತಾರೆ ಅಂತ. ರೇವಂತ್ ರೆಡ್ಡಿ ಏನು KCRಗೆ ಇರೋಷ್ಟು ಶಕ್ತಿ ಇದೆ ಅಂತಲ್ಲ, ಯಾವುದರಲ್ಲೂ ಇರಲಿಲ್ಲ ಅವ್ರಿಗೆ. ಜನ ಬದಲಾವಣೆ ಬಯಸಿದ್ರು, ಚೇಂಜ್ ಮಾಡಬೇಕು ಅಂದರು. ಸೊ ಅದಕ್ಕೆ ತಕ್ಕಂತೆ ಇವರು ಹೋರಾಟ ಮಾಡಿದ್ರು, ಬದಲಾವಣೆ ಆಯಿತು. ಆ ರೀತಿ ರಾಷ್ಟ್ರದಲ್ಲೂ ಸಹ ಬದಲಾವಣೆ ಆಗದೇ ಇಲ್ಲ, ಹಾಗೆ ಬದಲಾವಣೆ ಆಗದೇ ಇಲ್ಲ ದೇಶದಲ್ಲಿ ಅನ್ನೋ ಒಂದು ಭ್ರಮೆಯಲ್ಲಿ ಯಾರೂ ಇರೋವಂಥ ಅವಶ್ಯಕತೆ ಇಲ್ಲ ಯಾವಾಗಲೂ. ಬಟ್ ನಾವು ಬದಲಾವಣೆಗೆ ಪ್ರಯತ್ನ ಮಾಡ್ತಕ್ಕಂಥದ್ದು, ಏ ಆಗಲ್ಲ ಬಿಡೆ, ಇದಕ್ಕೆ ಯಾಕೆ ಪ್ರಯತ್ನ ಅಂತ ಅನ್ನೋದಿದೆಯಲ್ಲ, ಅದೇ ದೊಡ್ಡ ಅಪರಾಧ. ಸೊ ನಾವೊಂದು ಹೆಜ್ಜೆ ಇಡೋಣ, ಆಮೇಲೆ ನಮ್ಮ ಜೊತೇಲಿ ಇನ್ನೂ 4 ಇಡಬಹುದು. ಅದನ್ನು ನಾವೆಲ್ಲ ಆಲೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ರಾಷ್ಟ್ರದಲ್ಲಿ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅವ್ರು ಈಗೇನು ತೋರಿಸ್ತಾ ಇದ್ದೀವಿ, ಇನ್ನು ಮುಂದೆ ತೋರಿಸ್ತೀವಿ ಅಂತ. ಅಂದರೆ ಏನೇನು ಕೆಟ್ಟ ತೀರ್ಮಾನ ತಗೊಳ್ಳಿಕ್ಕೆ ಸಾಧ್ಯನೋ ಅದು ತಗತೀವಿ ಅನ್ನೋದನ್ನು ಸೂಚ್ಯವಾಗಿ ಹೇಳಿದ್ದಾರೆ ಅವರು. ಸೊ ಏನಾದ್ರೂ ಒಳ್ಳೆಯದೇ ಮಾಡೋಂಗಿದ್ರೆ 10 ಈ ದೇಶದ ಎಲ್ಲ ಥರದ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಪ್ರಾರಂಭ ಆಗಬೇಕಾಗಿತ್ತು, ಆಗಲಿಲ್ಲ. 10 ಒಬ್ಬ ಈಗ ರಾಜ್ಯದಲ್ಲಿ 5 ಅಷ್ಟು ಕಷ್ಟ, 10 ಸಿಕ್ಕಿದಾಗ ಏನು ಬೇಕಾದ್ರೂ ಮಾಡಲಿಕ್ಕೆ ಅವಕಾಶ ಆಗುತ್ತೆ. 10 ಸಿಕ್ಕಿ ಏನೂ ಮಾಡದಲ್ಲ, ಈಗ ಅವರು ನಾವು ಏನು ಮಾಡಬೇಕು ಅಂತಿದ್ದೀವಿ ಅದನ್ನು ಈಗ ಮಾಡಿ ತೋರಿಸ್ತೀವಿ, ನಮಗೆ ಇನ್ನೊಂದು ಅವಧಿ ಕೊಟ್ಟರೆ ಏನೋ ರೀತಿಯಲ್ಲಿ ಕೆಲವು ಕಡೆ ಹೇಳಿದ್ದಾರೆ ಮೋದಿಯವರು. ಅದನ್ನು ಬಹುಶಃ ಯೋಚನೆ ಮಾಡೋವಂಥ ನೀವೆಲ್ಲ ಬುದ್ಧಿವಂತರಿರೋದ್ರಿಂದ ಯಾವ ರೀತಿ ಅನ್ನೋದನ್ನು ಯೋಚನೆ ಮಾಡಿ. ತುಂಬ ಕೆಟ್ಟದಾಗಿ ಕರ್ನಾಟಕ ಜನನ ನಡೆಸ್ಕೋತಾ ಇದ್ದಾರೆ ಕೇಂದ್ರ ಸರ್ಕಾರ. ಅದು ಬರಗಾಲದ ವಿಚಾರ ಇರ್ಬೋದು, 15 ಹಣಕಾಸಿನ ಯೋಜನೆ ಇರ್ಬೋದು, ಬೇರೆ ಇಲಾಖೆ ವೈಸ್ ಇರ್ತಕ್ಕಂಥ ಇರ್ಬೋದು, ಅವ್ರು ಘೋಷಣೆ ಮಾಡಿರ್ತಕ್ಕಂಥ ವಿಚಾರಗಳಿರ್ಬೋದು, ಎಲ್ಲವನ್ನು ತುಂಬ ಕೆಟ್ಟದಾಗಿ
ನಮ್ಮನ್ನು ಅಶ್ಪಶ್ರ ಥರ, ನಮ್ಮನ್ನು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೀವೋ ಇಲ್ವೋ ಅನ್ನೋ ಥರ ಎಷ್ಟು ನಮ್ಮನ್ನು ಕೆಟ್ಟದಾಗಿ ಕರ್ನಾಟಕವನ್ನು ಕೇಂದ್ರ ಸರ್ಕಾರ ನಡೆಸ್ಕೊಳ್ಳಿಕ್ಕೆ ಸಾಧ್ಯನೋ ಅಷ್ಟು ಕೆಟ್ಟದಾಗಿ ನಡೆಸ್ಕೋತಾ ಇದ್ದಾರೆ. ಅದೊಂದು ಕಡೆ. ನಾವು ಈಗ ಡೈರೆಕ್ಟಾಗಿ ನಾವು ಕಾಂಗ್ರೆಸ್ಸಲ್ಲಿದ್ದೀವಿ, ಎಲ್ಲ ನೀವೆಲ್ಲ ನಮ್ಮ ಒಂದೇ ಸಮಾಜದವ್ರು ಇಲ್ಲಿದ್ದೀರಾ. ಒಂದೇ ಸಮಾಜದ ವ್ಯವಸ್ಥೆಯನ್ನು ನೀವು ಸ್ವಲ್ಪ ಮಟ್ಟಿಗೆ ಸತ್ಯಾಂಶ ಇದ್ದರೆ ನೀವು ಸ್ವಲ್ಪ ಯೋಚನೆ ಮಾಡಿ. ನೀವು ಇಲ್ಲಿ ಇಷ್ಟು ಜನ ಇದ್ದೀರಲ್ಲ, ಬಹುಶಃ ಸುತ್ತಮುತ್ತ ಏನು ನಾವು ಒಂದು 10 ಪಾರ್ಲಿಮೆಂಟ್ ಕ್ಷೇತ್ರ ಇದೆ, ಅಷ್ಟರ ಮೇಲೂ ಪ್ರಭಾವ ಬೀರುವಷ್ಟು ಶಕ್ತಿ ನಿಮಗಿದೆ. ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಪ್ರಭಾವ ಬೀರಿ, ಸರಿ ಇಲ್ಲ ಅನಿಸಿದ್ರೆ ಖಂಡಿತ ನಾವು ಅದನ್ನು ನಿಮ್ಮ ಮೇಲೆ ಒತ್ತಡನೂ ಇರಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ಪ್ರಭಾವ ಬೀರಲ್ಲ. 1994 ನಾವಿನ್ನೂ ರಾಜಕಾರಣಕ್ಕೆ ಹೋಗಿ ಪ್ರಾರಂಭ, ಬಿಎಲ್ ಶಂಕರ್ ಭಾಳ ಫ್ರಂಟ್ ಲೈನಲ್ಲಿದ್ದರು. ನೀವು ತಿಳಿದಂಗೆ ಅವತ್ತು ಕೇಂದ್ರದ ಜನತಾ ಪರಿವಾರದ ಲೀಡ್ರ್ಗಳು ಬಂದು ಹೆಗ್ಡೆಯವ್ರನ್ನೇ ಮುಂದುವರಿಸ್ಬೇಕು ಅಂತ ಬಂದಿದ್ದು ಅಲ್ವಾ ಸರ್? ಹೆಗ್ಡೆಯವ್ರನ್ನೇ ಮುಂದುವರಿಸ್ಬೇಕು ಅಂತ ಅವ್ರು ತೀರ್ಮಾನ ತಗೊಂಡಿದ್ರು. ಅವತ್ತು ಇದೇ ಸಿದ್ದರಾಮಯ್ಯನವರು, ಬೈರೇಗೌಡರು, ಜಾಲಪ್ಪನವರು, ರಮೇಶ್ ಕುಮಾರು, ನಾರಾಯಣನವರು ಅವರೆಲ್ಲ ಬಂದು ಘೋಷಣೆ ಮಾಡೋ ಟೈಮ್ನಲ್ಲಿ ಸಾಧ್ಯನೇ ಇಲ್ಲ, ನಾವೆಲ್ಲರೂ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಅವ್ರ ಅಧ್ಯಕ್ಷರು ಮಾಡಿದಾಗ ತೀರ್ಮಾನ ತಗೊಂಡಿದ್ದೀವಿ. ನೀವು ಅದನ್ನು ಮಾಡಿ ಇಲ್ಲಾಂದರೆ ಓಟಿಗೆ ಹಾಕಿ ನಾವೆಲ್ಲ ಓಟ್ ಹಾಕಕ್ಕೆ ರೆಡಿ ಇದ್ದೀವಿ ಅಂತೇಳಿ ಇವ್ರು ಘೋಷಣೆ ಮಾಡಿದ ಮೇಲೆ, ಅಲ್ಲ ಅದು ಫೈನಲಿ ಘೋಷಣೆ ಆದಮೇಲೆ ಗಲಾಟೆ ಆಗಿದ್ದು, ಇವರು ಲೀ ಮೆರಿಡಿನಲ್ಲಿ ಇವರೆಲ್ಲ ಮೀಟಿಂಗ್ ಮಾಡಿದಾಗ ಬಿಜು ಪಟ್ನಾಯಕ್ ಅವರೆಲ್ಲ ಅವರಿಗೆ ನೇರವಾಗಿ ಮುಖಕ್ಕೆ ಇವರೊಂದು 10 ನೇರವಾಗಿ ಯಾರು ಇವತ್ತು ನಮ್ಮನ್ನೆಲ್ಲ ಒದಿರಿ ಓಡಿಸಿ ಅವ್ರು ತೆಗಿರಿ ಅವ್ರನ್ನ ದೂಕಿ ಮೇಲುಗಡೆಯಿಂದ ಅಂತ ಎದೆ ತಟ್ಕೊಂಡು ಹೇಳ್ತಾರೋ ಅದೇ ವ್ಯಕ್ತಿಯವ್ರನ್ನ ಅವತ್ತು ಏನಾದ್ರೂ ಇಷ್ಟು ಜನ ಕೂತ್ಕೊಂಡು ಏನಾರ ಹೋರಾಟ ಮಾಡದೇ ಇದ್ದರೆ ಅವತ್ತು ಘೋಷಣೆ ಆಗ್ತಿರಲಿಲ್ಲ, ಗಲಾಟೆ ಆಗ್ತಿತ್ತು, ಇನ್ನೊಂದು ಆಗ್ತಿತ್ತು, ಅದು ಬೇರೆ ಘೋಷಣೆ ಆಗಿ ಆದರು. ಯಾರನ್ನು ಇಲ್ಲಿವರೆಗೆ ಅವರು ಕೆಟ್ಟ ಕಾಲದಲ್ಲಿ ನನಗೆ ಇಂಥವ್ರು ಸಹಾಯ ಮಾಡಿದ್ರು ಅಂತ ಒಂದು ವೇದಿಕೆಯಲ್ಲೂ ಎಲ್ಲೂ ಹೇಳಿಲ್ಲ. ಇಷ್ಟು ವರ್ಷದಲ್ಲಿ 50 ಒಂದು ದಿವಸನೂ ಸಹ ನನ್ನ ಕೆಟ್ಟ ಕಾಲದಲ್ಲಿ ನನಗೆ ನಿಂತಿದ್ರು ಅಂತ ಹೇಳಲಿಲ್ಲ. ಅದು ನೀವು ಅಪರಾಧ ಅಲ್ಲ ಅನ್ಕೋತೀರ, ಆದರೆ ನಮ್ಮನ್ನೆಲ್ಲ ಎಷ್ಟು ಕೆಟ್ಟದಾಗ ನಡೆಸ್ಕೋತೀರ ಅಂದರೆ ನಾವು ಪಾಪ ಏನು ತಪ್ಪು ಮಾಡಿದೋ ಗೊತ್ತಿಲ್ಲ. ನಾನು ಪಾರ್ಟಿ ಬಿಟ್ಟು ಹೋದಾಗ ದೊಡ್ಡ ದ್ರೋಹ ಮಾಡ್ಯಾವನೆ ಚಲುವರಾಯ ಸ್ವಾಮಿ ಅನ್ನೋ ಥರದಲ್ಲೇ ನಡ್ಕೊಂಡ್ರೆ ಎಲ್ಲ ಒಕ್ಕಲಿ 100% ಒಕ್ಕಲಿಗರು ಹಂಗೆ ನಡ್ಕೊಂಡು ನಮ್ಮನ್ನು ನಾನು ಹೇಳಲೇಬೇಕಾಗುತ್ತೆ. ನೀವು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ನಾನು ಕೆಲವು ಸತ್ಯನ. ಅದಾದಮೇಲೆ ಬಹುಶಃ ಅಲ್ಲಿ ಹಾಸನದಲ್ಲಿ ಬಂದು 99 ಸೋತರು, ಇಲ್ಲಿ ಇದರಲ್ಲಿ ನಿಂತ್ಕೊಂಡ್ರು ಡಿ ಕೆ ಶಿವಕುಮಾರ್ ಎದುರುಗಡೆ. ಡಿ ಕೆ ಶಿವಕುಮಾರ್ 25,000 ಸೋತರು. ಅವಾಗ ನಾನು ಫಸ್ಟ್ ಟೈಮ್ MLA, ಅವಾಗ ಕುಮಾರಸ್ವಾಮಿನೂ ಸೋತಿದ್ರು, ಸಿದ್ದರಾಮಯ್ಯನೂ ಸೋತಿದ್ರು, ದೇವೇಗೌಡರು ಸೋತಿದ್ರು, ರೇವಣ್ಣು ಸೋತಿದ್ರು. ಚುನಾವಣೆ ಮಾಡ್ದು ಬಿಎಲ್ ಶಂಕರ್ ಗೊತ್ತಿದೆ, ಹೆಂಗೆ ಚುನಾವಣೆ ಮಾಡ್ದು ಅಂತ ಗೊತ್ತಿಲ್ಲ. ಅವತ್ತು 25,000 ಗೆದ್ದಿದ್ದು. ಇದೇ ಬಾಲಣ್ಣ BJPಯಲ್ಲಿ ಇದ್ದಾಗ ಜನತಾದಳಕ್ಕೆ 2,000 ಓಟಿತ್ತು, ಅದನ್ನು ಅವ್ರು ಜನತಾದಳಕ್ಕೆ ಸೇರ್ಕೊಂಡು 70,000 ಓಟು. ಎಷ್ಟೆಷ್ಟು ನಮ್ಮ ಉತ್ತರಳ್ಳಿ ಶ್ರೀನಿವಾಸ ಮೂರ್ತಿ, ಸೋಮಣ್ಣ ಅವರೆಲ್ಲ ಸೇರಿಸ್ಕೊಂಡು ದೊಡ್ಡ ಹೋರಾಟ ಮಾಡಿ 25,000 ಅಷ್ಟೇ ಗೆದ್ದಿದ್ದು. ಅವತ್ತು ಅದನ್ನು ಯಾರೂ ನೆನೆಸ್ಕೊಳ್ಳಲ್ಲ. ನೀವು ಯಾರು ಇವತ್ತು ನಮ್ಮ ನಾಯಕರು ಅಂತ ನಮ್ಮ ಒಕ್ಕಲಿಗೆ ಸಮಾಜ ಅನ್ನತ್ತೆ, ಅವರನ್ನು ಮುಖ್ಯಮಂತ್ರಿ ಮಾಡೋ ಟೈಮ್ನಲ್ಲಿ ಮೊನ್ನೆನೂ ದೇವೇಗೌಡರು ಹೇಳೋರೆ, ನನ್ನ ಮಗನ ಎಳ್ಕೊಂಡು ಹೋಗ್ಬಿಟ್ಟು ಮುಖ್ಯಮಂತ್ರಿ ಮಾಡಲಿಕ್ಕೆ ದಾರಿ ತಪ್ಪಿಸ್ಬಿಟ್ರು ಚಲುವರಾಯಸ್ವಾಮಿ ಅಂತ. ನಿಮ್ಗೆ ಗೊತ್ತಿಲ್ಲ, 3 ಕಣ್ಣಲ್ಲಿ ರಕ್ತ ಬಿದ್ದಿದೆ, ಅವರನ್ನು ಮುಖ್ಯಮಂತ್ರಿ ಮಾಡೋದು, ಅವ್ರ ಜೋಬಿಂದ ಒಂದು ಲೋಟ ಕಾಫಿನೂ ಕುಡಿಸ್ದಂಗೆ ಅವರನ್ನು ಮುಖ್ಯಮಂತ್ರಿ ಮಾಡೋದು ಬೇಡ ಅಂತ ಯಾರು ಅವ್ರ ಕುಟುಂಬದವ್ರು ಅಂತಿದ್ರು. ಮುಖ್ಯಮಂತ್ರಿ ಆದ ತಕ್ಷಣ ಅವರೆಲ್ಲ ಒಂದಾದರೂ, ಮುಖ್ಯಮಂತ್ರಿ ಮಾಡಿದವರೆಲ್ಲ ಹೊರಗಡೆ ಇತ್ತು. ಇದು ಸತ್ಯವನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಅದು ಒಂದು ಕಡೆ. ನಮ್ಮ ಇವಾಗ ಏನು ಕೃಷ್ಣ ಅವರು ಇದ್ದಾರೆ, ಅವ್ರನ್ನ 2 KPIC ಚೇರ್ಮನ್ ಮಾಡಬೇಕು ಅಂತ ನಾವು ತೀರ್ಮಾನ ತಗೊಂಡಾಗ ಅದನ್ನು ಬೇಡ ಅಂದರು ಈಗಿರ್ತಕ್ಕಂಥ ನಾಯಕರುಗಳೇ. ನಮ್ಮ ಜಸ್ಟಿಸ್ ಚಂದ್ರಶೇಖರ್ನ ಉಪಲೋಕಾಯುಕ್ತಕ್ಕೆ ಮಾಡಬೇಕು ಅಂತೇಳಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಗವರ್ನರಿಗೆ ಕಳಿಸೋವಂಥ ಫೈಲನ್ನು ನಿಲ್ಲಿಸ್ತವರು ಇದೇ ಮುಖಂಡರು. ಇವತ್ತು ಯಾರು MM ರಾಮಸ್ವಾಮಿನೋ, ಗೋಪೇಂದ್ರ ರೆಡ್ಡಿನೋ, ಅಥವಾ ರಾಜೀವ್ ಚಂದ್ರಶೇಖರೋ ರಾಜ್ಯಸಭೆಗೆ ಹೋದರೂ ಯಾರು ಒಕ್ಕಲಿಗರನ್ನ ನಿಮ್ಮಂಥ ಇಂಡಸ್ಟ್ರಿಯಲಿಸ್ಟ್ನೋ ಅಥವಾ ಯಾವ ರೈತರನ್ನೋ ಅಥವಾ ಪೊಲಿಟಿಕಲ್ ಸಫರರ್ನೋ ಕಳಿಸ್ಲಿಲ್ಲ ರಾಜ್ಯಸಭೆಗೆ ಎಲ್ಲರೂ. SM ಕೃಷ್ಣವ್ರಿಗೆ 2004 2ನೇ ಮುಖ್ಯಮಂತ್ರಿ ಆಗೋ ಅವಕಾಶ ಸಿಕ್ಕಿದಾಗ ಸಾಧ್ಯ ಇಲ್ಲ ಅಂತೇಳಿ ಸೋನಿಯಾ ಗಾಂಧಿಯವರು ಅನಿವಾರ್ಯವಾಗಿ JDSನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಭದ್ರ ಆಗೋವಂಥ ಪರಿಸ್ಥಿತಿ ಇದ್ದಾಗ SM ಕೃಷ್ಣವ್ರನ್ನ ತಪ್ಪಿಸಿ
ಖರ್ಗೆ ಅವ್ರು ಕೇಳಿದಾಗ ಅವ್ರನ್ನೂ ಆಗಲ್ಲ ಅಂತೇಳಿ ಧರ್ಮಸಿಂಗನ್ನು ಪ್ರಪೋಸ್ ಮಾಡಿದಂಥವ್ರು ಇದೇ ನಮ್ಮ ನಾಯಕರು. ಎರಡನೇ ಸಾರಿ ಎಸ್ ಎಂ ಕೃಷ್ಣವ್ರನ್ನ ಮುಖ್ಯಮಂತ್ರಿ ಮಾಡೋದು ಇವ್ರ ಕೈಯಲ್ಲೇ ಇತ್ತು. ಪಾಪ ಇಲ್ಲಿ ಇದ್ದರು, ಇಲ್ಲೇ ಕೃಷ್ಣವ್ರು ಕೂತವ್ರೆ. ನಾನು ಅವಾಗ ಜನತಾದಳದಲ್ಲಿದ್ದೆ, ಸೌತಲ್ಲಿ ಲೋಕಸಭೆಗೆ ನಿಂತ್ಕೊಂಡ್ರು, ಇವ್ರನ್ನ ಸೋಲ್ಸಿದ್ದು. ನನ್ನೊಂದಿಗೆ ಹೇಳಿದ್ದಾರೆ, ಬೇರೆ ಯಾರೂ ಅಲ್ಲ. ರೆಕಾರ್ಡ್ ಆಗುತ್ತೆ, ಆಗಲಿ ಟಿ ವಿನಲ್ಲಿ. ಕೃಷ್ಣ ಗೆದ್ದರೆ ಇನ್ನೊಂದು ಪ್ಯಾರಲಲ್ ಲೀಡರ್ಶಿಪ್ ಉಳ್ಕೊಳತ್ತಪ್ಪ, ಸೋಲಿಸ್ಬೇಕು ಅಂತಾರೆ. ನೀವೆಲ್ಲ ಏಯ್ ಇಲ್ಲಪ್ಪ, ನಮಗೊಂದೇ ಬೇಕು ಲೀಡರ್ಶಿಪ್ಪು ಅಂತೀರ. ನಾವು ಏನು ಅಪರಾಧ ಮಾಡಿದ್ದೀವೋ ಗೊತ್ತಿಲ್ಲ. ಈ ಸಮಾಜದಲ್ಲಿ ನಾವು ಮಾಡೋದೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ನಮ್ಮನ್ನು ನೀವು ಈ ಥರ ನೋಡ್ತೀರ. ಅವರನ್ನು ಸೋಲಿಸ್ಲೇಬೇಕಪ್ಪ ಅಂತ ಅಂದರು ಸಮಾಜದಲ್ಲಿ. ಇದಲ್ಲದೆ ಯಾರು ಒಬ್ಬ ಒಕ್ಕಲಿಗರಿಗೆ ಏನಾದರೂ ಒಂದು ಅವರ ಇತಿಹಾಸದಲ್ಲಿ ಒಬ್ಬ ಎಮ್ ಎಲ್ ಸಿನೋ, ಒಬ್ಬ ರಾಜ್ಯಸಭನೋ, ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವಕಾಶ ಕೊಟ್ಟು ಶಕ್ತಿ ತುಂಬತಕ್ಕಂಥದ್ದನ್ನು ನಾನು ನೋಡಲಿಕ್ಕೆ ಸಾಧ್ಯವೇ ಆಗಿಲ್ಲ. ನಮ್ಮ ನಾಗರಾಜ್ ಅಂತ ಐ ಎ ಎಸ್ನವರು ತೀರ್ಕೊಂಬಿಟ್ರು, ನಮ್ಮ ಬಾಲಣ್ಣರ ಭಾವ. ನಾನು ವಿಟ್ನೆಸ್, ಯಾವುದೋ ಒಂದು ಸಣ್ಣ ಇನ್ಸ್ಟೆಂಟು ಪತ್ರಿಕೆನಲ್ಲಿ ಬತ್ತು. ನಾನು ಅವತ್ತಿನ ಮುಖ್ಯಮಂತ್ರಿಗಳು ನಮ್ಮ ನಾಯಕರ ಹತ್ರ ಹೋದಾಗ ಈಗ ಸಸ್ಪೆಂಡ್ ಮಾಡಬೇಕು ಅಂದರು. ಇದೇನು ಸರ್ ಇದು ಆಶ್ಚರ್ಯ, ಇದು ಯಾವ ದೊಡ್ಡ ಮಿಸ್ಟೇಕ್ ಅಲ್ಲ. ಏ ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ಇದ್ಕೊಂಡು ಒಬ್ಬ ಒಕ್ಕಲಿಗ ಐ ಎ ಎಸ್ ಆಫೀಸರ್ನ ಅದಕ್ಕೆ ಸಸ್ಪೆಂಡ್ ಮಾಡಿದ್ರೆ ನಿಂಗೆ ದೊಡ್ಡ ಇಮೇಜ್ ಬರುತ್ತೆ ಅಂದರು. ನಾನೇ ವಿಟ್ನೆಸ್ ಸರ್, ನಾನು ಎಲ್ಲರ ಹುಟ್ಟ ಇದ್ದು ಇಂಥ ಪಾಪದ ಕೆಲಸ ಮಾಡೋದು ಬೇಡ ಅಂದೆ. ಇಲ್ಲ ಇಲ್ಲ ಮಾಡಲೇಬೇಕನ್ನು. ಸರಿ ಆಗೋದಿಲ್ಲ ಅಂತ ವಾದ ಮಾಡ್ಕೊಂಡು ಕಾರಕ್ಕೆ ಕೂತ್ಕೊಂಡು ಇಬ್ರೂ, ಅದು ಬಾಲಣ್ಣನ ಸ್ವಂತ ಭಾವ ಅಂತ. ವಿಧಾನಸೌಧಕ್ಕೆ ಬರೋದಕ್ಕೆ 4 ಸಲ ಫೋನ್ ಮಾಡಿದ್ರು. ವಿಧಾನಸೌಧಕ್ಕೆ ಬರೋದಕ್ಕೆ ಮುಖ್ಯಮಂತ್ರಿಗೆ ಗೊತ್ತಿಲ್ಲದಂಗೆ ಫೈಲ್ ರೆಡಿಯಾಗಿತ್ತು, ಸೈನ್ ಹಾಕಿ ಸಸ್ಪೆಂಡ್ ಆಯಿತು. ಇದು ನೀವು ಒಪ್ಪುವಂಥ ನಾಯಕತ್ವ. ನಾವು ಸರಿ ಇಲ್ಲ ಅನ್ನೋದು ನಾವು ಹೋರಾಟ ಮಾಡ್ತೀವಿ. ನಮ್ಮನ್ನು ಹಾಕೊಂಡು ಕೆಪಾಲ್ಕೂ ಹೊಡಿತೀರಾ, ಕಾಲಲ್ಲೂ ತುಣಿತೀರಾ, ಕೈಯಲ್ಲೂ ಹೊಡಿತೀರಾ. ಏನು ನಾವು ಸಮಾಜದ, ನಮಗೂ ಒಂದಷ್ಟು ಸಮಾಜದ ಕಮಿಟ್ಮೆಂಟ್ ಇದೆ. ಮೊನ್ನೆ ಯಾವುದೋ ಒಂದು ಇನ್ಸಿಡೆಂಟು, ನಮ್ಮ ಸ್ವಾಮೀಜಿಯವರು ಯಾರು ಸರ್, ಶಿರಾ ಸ್ವಾಮೀಜಿ, ನಂಜಾವೂರ್ ಸ್ವಾಮೀಜಿಯವ್ರ ಬಗ್ಗೆ ಯಾವುದೋ ಒಂದು ಪ್ರಾಬ್ಲಮ್ ಆಗಿ ಕಮ್ಯುನಿಟಿ ಕ್ಲಾಸಸ್ ಆಗಿ ಒಂದು ಕೇಸ್ ಹಾಕುವಂಥ ಮತ್ತಕ್ಕೆ ಬಂತು ಎಫ್ ಐ ಆರ್ನ. ನಾನು ಇಲ್ಲ ಅಂತ ಡಿ ಸಿ ಎಮ್ ಹತ್ರ ಹೋದೆ, ಕೃಷ್ಣವ್ರಿಗೂ ಫೋನ್ ಮಾಡಿದೆ. ಅವರು ಇದರಲ್ಲಿದ್ದರು, ರಾಯಚೂರಲ್ಲೆಲ್ಲ ಇದ್ದರು. ಸಿ ಎಮ್ ಹತ್ರ ಹೋಗೋಣ, ಇದು ಆಗಬಾರ್ದು ಅಂತ. ಇವರು ಬೆಳಗ್ಗೆ ರಾತ್ರಿ ಬರ್ತೀನಿ ಬೆಳಗ್ಗೆ ಹೋಗೋಣ ಅಂದರು. ಸೊ ಅಷ್ಟರೊಳಗಡೆ ತೊಂದರೆ ಆದರೆ ಏನು ಮಾಡೋದು ಅಂದರೆ ನೀವು ಹೋಗಿ ಅಂತ ಅಂದರು. ಡಿ ಸಿ ಎಮ್ ಕರ್ಕೊಂಡು ಸಿ ಎಮ್ ಹತ್ರ ಹೋಗಿ ಕೂತ್ಕೊಂಡು, ಸಾಧ್ಯ ಇಲ್ಲ ಸರ್ ಇದು ಮಾಡ್ಕೊಡ್ದು ಅಂತಾನೆ. ಆಗೋದಿಲ್ಲ ಅಂತ, ಇಲ್ಲ ಅದು ಏನೋ ಪೊಲೀಸ್ನವ್ರು ಹೊಡೆದಿ ಕೊಟ್ಟವ್ರಿಗೆ ಏನು ಮಾಡೋದು ಅಂತ. ಅದು ಏನಾರ ಕೊಟ್ಟಿರಲಿ ಸರ್, ನಿಲ್ಲಿಸಿ ಅಂತ ನಿಲ್ಲಿಸಿದ್ರು. ಇದೇ ಸಿ ಎಮ್ಮು ಪೊಲೀಸ್ ರಿಪೋರ್ಟ್ ಇದ್ರೂ ನಿಲ್ಲಿಸಿ, ಬೇಕಾದ್ರೆ ಆಮೇಲೆ ಎಂಕ್ವೈರಿ ಮಾಡಿ ಸರ್ ನೋಡೋಣ ಅಂದ. ಇದೇ ಆದಿಚುಂಚಿಂಗ್ರಿ ಬಾಲಗಣ ಸ್ವಾಮೀಜಿ ಬಗ್ಗೆ ಒಂದು ಕೇಸ್ ಆಯಿತು, ನಿಮ್ಗೆ ಗೊತ್ತಿದೆಯಲ್ಲ ಸರ್, ಫಾರೆಸ್ಟ್ ಲ್ಯಾಂಡು. ಅದನ್ನು ಇದೇ ಇವ್ರದೇ ಗೌರ್ಮೆಂಟ್ ಇದ್ದಾಗ ನಾನು ಅಲ್ಲಿದ್ದೆ, ಎಫ್ ಐ ಆರ್ ಆಯಿತು. ಎಂಥ ದುರಂತನ್ರಿ ಇವೆಲ್ಲ, ಎಂಥ ದುರಂತಗಳಿವೆಲ್ಲ. ಸೊ ಎಫ್ ಐ ಆರ್ ಆಯಿತು. ಈಗಲೂ ಅದನ್ನು ಕಮ್ಯುನಿಟಿ ವಿಚಾರ ಬಂದಾಗ ನಮ್ಮನ್ನು 4ನೇ ದರ್ಜೆ ಗುಮಾಸ್ತರ ನೋಡ್ತೀರಾ ನೀವು? ಅವ್ರನ್ನ 1ನೇ ದರ್ಜೆ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಥರ ನೋಡ್ತೀರ? ಮಠ ಮಾಡಿದ್ದು ಇನ್ನೊಂದು ಮಾಡಿದ್ದು 1000 ಇದೆ. ನಾವು ಇಲ್ಲಿವರೆಗೆ ಅವರೊಬ್ಬರು ಮಾಜಿ ಪ್ರಧಾನಿ ಆಗಿದ್ದಾರೆ, ನಮ್ಮ ಸಮಾಜದಲ್ಲಿ ಎತ್ತರಕ್ಕೆ ಬೆಳೆದಿದ್ದಾರೆ. ಅವ್ರ ಬಗ್ಗೆ ಮಾತನಾಡಿದ್ರೆ ಸರಿ ಇಲ್ಲ ಅಂತೇಳಿ ನಾವೇನೂ ಮಾತನಾಡೋಕೆ ಹೋಗಲ್ಲ. ಹೇಳಲಿಕ್ಕೆ ನಿಂತ್ಕೊಂಡ್ರೆ ಬೇಕಾದಷ್ಟಿದ್ದಾರೆ, ಒಂದಲ್ಲ. ನಾವು ಅವರನ್ನು ಇವತ್ತು ಸಹ ಕೆಡ್ತಾಗ ಮಾತಾಡೋಕ್ಕೆ ಹೋಗಲ್ಲ, ಅವ್ರ ಬಗ್ಗೆ ಲಘುವಾಗೂ ಮಾತಾಡಲ್ಲ, ಅವ್ರ ಬಗ್ಗೆ ದೂಷಣೆನೂ ಮಾಡಲ್ಲ. ನೀವುಗಳು ಸ್ವಲ್ಪ ಬೇರೆಯವರು ಇದ್ದಾರೆ ಅನ್ನೋದನ್ನು ಸ್ವಲ್ಪ ನಾರು. ಡಿ ಕೆ ಶಿವಕುಮಾರ್ ಅವರೇನು ಕಳ್ಳತನ ಮಾಡಿದಾರೇನು ರೀ, ದರೋಡೆ ಮಾಡಿದಾರೇನು ರೀ, ಯಾರಿಗಾರ ಮೋಸ ಮಾಡಿದ್ರೆ ಯಾರು ನಿಮ್ಮ ಹತ್ರ ಒಬ್ಬರು ಬಂದಿದ್ರು ಹೇಳಿ. ಕಷ್ಟಪಡ್ತಾನೆ ಮನುಷ್ಯ ಈಗಲೂ 24 ಗಂಟೆನೂ ಮಾಡ್ತಾರೆ. ಅವರು ಯಾವ ಏನಾಗಿದೆ, ಬರೀ ರಾಜಕಾರಣ ಮಾಡಲಿಲ್ಲ, ಬಿಸ್ನೆಸ್ ಮಾಡಿದ್ರು, ಜೊತೆಗೆ ಆರ್ಥಿಕವಾಗಿ ಒಂದಷ್ಟು ಶಕ್ತಿ ಬಂದಿದೆ. ಅವ್ರ ಬಗ್ಗೆ ಎಷ್ಟು ಕೆಡ್ತಾಗ ಮಾಡ್ತಾರೆ ರೀ? ಯಾರು ನೋಡೋಣ ಲಿಂಗಾಯತರಲ್ಲಿ ಯಾರು ಒಬ್ಬ ಲೀಡ್ರು ಇನ್ನೊಬ್ಬ ಸಮಾಜದ ಅವ್ರ ಲೀಡ್ರನ್ನ ಇಷ್ಟು ಕೆಡ್ತಾಗ ಮಾತಾಡೋ ನೋಡಿ, ಅಥವಾ ಬೇರೆ ಯಾವ್ದಾರ ದಲಿತರಲ್ಲಿ ಮಾತಾಡ್ರಿ, ಹಿಂದುಳಿದ ವರ್ಗದಲ್ಲಿ ನೋಡಿ,
ಯಾಕ್ರಿ ಅಷ್ಟೊಂದು ಕೆಟ್ಟದಾಗ ಮಾತಾಡಬೇಕು? ಎಷ್ಟು ಈಗ ನಾನು ಮಂತ್ರಿ ಆದೆ, ಮಂತ್ರಿ ಆದ್ದೆ ಅಪ್ಪ ಸಾಕಾಗ್ಬಿಡಿತು, ನಾನೇನು ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಡ್ಬೇಕೇನೋ ಬೇಡಪ್ಪ ತೆಗಿ ಅಂತ ಅನಿಸ್ಬಿಡ್ತು. ಅಷ್ಟು ಕೆಟ್ಟದಾಗ ನಡ್ಕೊಂಡು. ಆಮೇಲೆ ಡೆಮಾಕ್ರಸಿನಲ್ಲಿ ಪೊಲಿಟಿಕಲ್ ಫೋರಮ್ ಇದೆಯಲ್ಲ, ಅದೇ ಇಂಪಾರ್ಟೆಂಟ್ ರೀ. ಸರ್ಕಾರನೇ ತೀರ್ಮಾನ ತಗೋಬೇಕು. ಏನು ತೀರ್ಮಾನ ತಗೋತೀರಾ? ಅವ್ನು ಸರಿ ಇಲ್ಲ, ಇವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಸರಿ ಇರೋನು ಗೆಲ್ಸಾರೆ ಯಾರು? ಯಾರು ಕೇಳಿ ಸಂವಿಧಾನ ಚುನಾವಣೆ ಅಥವಾ ಈ ಸಿಸ್ಟಮು ಯಾರು ಕೊಟ್ಟಿರೋರು? ನೀವೇ ತಾನೇ. ನೀವು ಯಾರನ್ನೋ ಗೆಲ್ಲಿಸ್ಬಿಟ್ಟು ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ ಅಂದರೆ ಸ್ವಲ್ಪ ನಿಮ್ಮ ಅನುಭವದಲ್ಲಿ ಓಟ್ ಹಾಕಬೇಕು. ಭಾಳ ಜನ ಓಟೇ ಹಾಕಲ್ಲ. ಓಟ್ ಹಾಕಿದ್ರೆ ಯಾರಿಗೆ ಹಾಕಬೇಕು ಅದನ್ನು ಯೋಚನೆ ಮಾಡಲ್ಲ. ಹೆಂಗೆ ಬೇಕಾದ್ರೂ ಮಾಡಿಬಿಟ್ಟು ಯಾರೋ ಒಂದು 10 ಜನದಲ್ಲಿ 2 ಜನ ಎಂಥವ್ರ ಗೆದ್ರೆ ತೊಂದರೆ ಇಲ್ಲ. 10 ಜನದಲ್ಲಿ 9 ಜನ ಎಲ್ಲರೂ ಗೆಲ್ಲಿಸ್ಬಿಟ್ಟು 2 ಜನ ಯಾರೋ ಯೋಗರು ಗೆಲ್ಲಿಸ್ಬಿಟ್ಟು ಸರ್ ಮಾಡಿ ಸಿಸ್ಟಮ್ನ ಅಂದ್ರೆ ಆಗಲ್ಲ. ಮುಖ್ಯವಾಗಿ ಸಿಸ್ಟಮ್ನಲ್ಲಿ ಡೆಮಾಕ್ರಸಿನಲ್ಲಿ ಚುನಾವಣೆ, ಚುನಾವಣೆ ಆದಮೇಲೆ ಸರ್ಕಾರ. ಈಗ ಏನೇ ಆದ್ರೂ ರಾಜಕಾರಣಿ ಕಳ್ಕೊಂಡ್ರೆ ಮಖ ಉರುಗಿಸೋದು, ಹಿತ ತಿರುಗಿ ಕೇಳೋದು, ರಾಜಕಾರಣ ಒಂದು ಡೆಮಾಕ್ರಸಿನಲ್ಲಿ ಮೊದಲನೇದೇ. ಅದರಲ್ಲೇನು 2ನೇ ಮಾತಿಲ್ಲ. ಅದನ್ನ ಬದಲಾವಣೆ ಮಾಡಿ ಡಿಕ್ಟೇಟರ್ಶಿಪ್ಗೆ ಹೋಗ್ಬೇಕಷ್ಟೇ, ಇನ್ನು ಆಗಲ್ಲ. ಅದು ಮುಗಿದೋದದ್ದೇ ಡೆಮಾಕ್ರಸಿನೇ ಫೈನಲ್. ಡೆಮಾಕ್ರಸಿನಲ್ಲಿ ನೀವು ಚುನಾವಣೆನ, ರಾಜಕಾರಣವನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಂಡು ನಿಮ್ಮ ಅದರ ಮೇಲೆ ನೀವು ಪ್ರಭಾವ ಬೀರಿದ್ರೆ ಮಾತ್ರ ಈ ದೇಶ, ಈ ರಾಜ್ಯ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಅದರ್ವೈಸ್ ಸಾಧ್ಯನೇ ಇಲ್ಲ. ಭಾಳ ಜನ ನಮ್ಮ ಮುಂದೆ ಹೇಳ್ತಿರ್ತಾರೆ, ಎಜುಕೇಟೆಡ್ಗಳು, ಹೈಲಿ ಕ್ವಾಲಿಫೈಡು, ಸಾಹಿತಿಗಳು. ಸೊ ಎಮ್ಎಲ್ಎಗಳು ಪಕ್ಕ ಕೂತ್ಕೊಳ್ಳೋಕೆ ಅಸಹ್ಯ ಆಗುತ್ತಪ್ಪ, ತಗೋಬೇಕು. ಆಯಿತು, ಎಮ್ಎಲ್ಎಗಳೆಲ್ಲನೂ ಬಿಟ್ಬಿಡೋಣ, ಸಿಸ್ಟಮ್ ತೆಗೆದ್ಬಿಡೋಣ. ಜಯಪ್ರಕಾಶ್ ಭಟ್ರೆ, ಯಾವ ಸಿಸ್ಟಮ್ಗೆ ಹೋಗ್ತೀರಾ ನೀವು? ಯಾವ ಸಿಸ್ಟಮ್ಗೆ ಹೋಗ್ತೀರಾ? ನಾನು ನೋಡಿದ್ದೀನಿ ಎಷ್ಟೋ ಜನ ಬುದ್ಧಿವಂತರು, ಇಂಡಸ್ಟ್ರಿಯಲಿಸ್ಟು, ಸಾಹಿತಿಗಳು, ಎಜುಕೇಷನ್ ಇರೋರು, ಎಜುಕೇಟೆಡ್ಗಳು ಎಲ್ಲರೂ ರಾಜಕಾರಣವನ್ನು ಅಸಹ್ಯ ಅಂತೀರ. ಆದರೆ ಅದು ಬಿಟ್ಟು ಇನ್ನೇನು ಸಿಸ್ಟಮ್ ಇದೆ? ಅದನ್ನೇ ನಾವು ಸರಿಪಡಿಸ್ಬೇಕಾಗಿರೋದು. ಅದರಿಂದ ನೀವೆಲ್ಲರೂ ಸಹ, ನೀವು ಇಷ್ಟು ಜನ ಇದ್ದೀರೋ, ನೀವು 1 ಲಕ್ಷ. ಮೊದಲೆಲ್ಲ ಒಕ್ಕಲಿಗರು ಬರೀ 8 ಜಿಲ್ಲೆಯಲ್ಲಿ ಇದ್ರೂ ಇಡೀ ರಾಜ್ಯವನ್ನು ಯಾರು ಮುಖ್ಯಮಂತ್ರಿ ಆಗಲಿ ಒಕ್ಕಲಿಗರು ಕಂಟ್ರೋಲ್ ಇತ್ತು. ಹಿಂದೆಲ್ಲ ನಮ್ಮ ಸಮಾಜದವರು ಸ್ವಲ್ಪ ಮಟ್ಟಿಗೆ ಏನು ಹೇಳ್ತಾರೆ ಅದು ನಡೆಯುವಂಥ ವಾತಾವರಣ ಇತ್ತು. ಇವತ್ತು ಏನಾಗಿದೆ ಪರಿಸ್ಥಿತಿ? ಇವತ್ತೇನೋ ಒಂದು ಸ್ವಲ್ಪ ಮಟ್ಟಿಗೆ ಹಿಂದೆ ಸ್ವಲ್ಪ ಕಾಂಗ್ರೆಸ್ಸಲ್ಲೂ ಇತ್ತು. ಈಗ ಮಧ್ಯದಲ್ಲಿ ಎಸ್ ಎಂ ಕೃಷ್ಣವ್ರ ನಂತರ ಇವತ್ತು ಮತ್ತೆ ಅಗೈನ್ ಒಂದು ಸ್ಟ್ರೀಮ್ ಲೈನಿಗೆ ಬಂದಿದೆ. ಒಕ್ಕಲಿಗರ ಪ್ರಭಾವ ಕಾಂಗ್ರೆಸ್ಸಲ್ಲಿ ಹೈಕಮಾಂಡು ಕೇಳುತ್ತೆ, ಇಲ್ಲಿರ್ತಕ್ಕಂಥ KPCC ಕೇಳುತ್ತೆ, ಸರ್ಕಾರನೂ ಕೇಳ್ತಾ ಇದೆ. 2-3 ವಿಚಾರದಲ್ಲಿ ನಾವು ಇಲ್ಲೇ ನಮ್ಮ ಶ್ರೀಕಂಠೇಗೌಡರು ಇದ್ದಾರೆ, ನಾವು CM ಹತ್ರ ಹೇಳೋದು ಜನಗಣತಿ ವಿಚಾರದಲ್ಲಿ, ಸರ್ ರಿಸೀವ್ ಮಾಡಿ ಚರ್ಚೆ ಮಾಡಿ ಆಮೇಲೆ ಅದನ್ನು ಯೋಚನೆ ಮಾಡಿ, ಆಯಿತು ಅಂತ ಹೇಳಿದ್ರು. ಅವರೇನು ನೆಗೆಟಿವ್ ಮಾತಾಡಲಿಲ್ಲ, ಆಯಿತು ರಿಸೀವ್ ಮಾಡೋಣ, ನಾನೇನು ಸಿಂಗಲಾಗಿ ನೋಡಲ್ಲ ಅಂತ. ನೀವು ಇದ್ರಲ್ಲ ಕೃಷ್ಣ, ನಾನು ಸಿಂಗಲಾಗಿ ನೋಡಲ್ಲ, ಕ್ಯಾಬಿನೆಟಲ್ಲಿ ಇಡೋಣ, ತಪ್ಪಿದ್ರೆ ಆಮೇಲೆ ಯೋಚನೆ ಮಾಡೋಣ. ಅದನ್ನು ನೆಗೆಟಿವ್ ಮಾಡಿಲ್ಲ. ಹೊರಗಡೆ ಸುಮ್ಮನೆ ಪ್ರಚಾರ ಮಾಡ್ತಾರೆ, ನೆಗೆಟಿವ್ ನೆಗೆಟಿವ್ ನೆಗೆಟಿವ್, ಏನು ನೆಗೆಟಿವ್ ಇಲ್ಲ. ಒಂದು ವಿಚಾರವನ್ನು ನಾವು ಏನು ಅವ್ರಿಗೆ ಡೆಪ್ಟಿ CM ಮಾಡೋರೇ, ಪ್ರಾದೇಶಿಕ ಯಾವ ನೆಕ್ಸ್ಟ್ ಯಾವ ಬದಲಾವಣೆ ಆದ್ರೂ ಅವ್ರಿಗೊಂದು ಅವಕಾಶ ಇದೆ ಅನ್ನೋದು ಎಲ್ರಿಗೂ ಗೊತ್ತು, ಓಪನ್ ಸೀಕ್ರೆಟು. ಬೆಂಗಳೂರು ಮಂತ್ರಿ, ನೀರಾವರಿ ಮಂತ್ರಿ, ಅವ್ರ ಕಂದಾಯ, ನನಗೆ ಅಗ್ರಿಕಲ್ಚರು, ಇನ್ನೊಬ್ರಿಗೆ ಹೈಯರ್ ಎಜುಕೇಷನ್ನು, ಬೇಕಾದಷ್ಟು ಜನಕ್ಕೆ ಚೇರ್ಮನ್ಗಳು, ಬೇಕಾದಷ್ಟು ಜನಕ್ಕೆ ಪೊಲಿಟಿಕಲಿ ಅವಕಾಶಗಳು, ಎಲ್ಲ ಥರದ ಅವಕಾಶನ ಇವತ್ತು ಎಲ್ಲ ಬ್ಯಾಕ್ವರ್ಡ್ನವರು ದಲಿತರು ನಾವೆಲ್ಲ 100-100 ಓಟ್ ಹಾಕ್ತೀವಿ, ಎಲ್ಲ ಅಧಿಕಾರ ನೀವೇ ಅನುಭವಿಸ್ತೀರಾ ಅಂತ ನಮ್ಮ ಮುಂದೆಲ್ಲೇ ಗಲಾಟೆ ಮಾಡಿದ್ದಾರೆ. ಆ್ಯಕ್ಚುಲಿ 5 ಜನ ಮುಖ್ಯಮಂತ್ರಿಗಳು ಸ್ಟಾರ್ಟಿಂಗ್ನಲ್ಲಿ ಮುಖ್ಯಮಂತ್ರಿ ಆದ ತಕ್ಷಣ ಜಯಚಂದ್ರ ಅವರಿಂದ ಹಿಡಿದು ಆರ್ತಿ ಕೃಷ್ಣವರವರೆಗೂ 6 ಜನಕ್ಕೆ ಆದೇಶ ಮಾಡಿಬಿಟ್ರು ಸರ್. ರಾಜೀವಗೌಡ ಮತ್ತು ನಮ್ಮ ಇವರು ಸಿನಾರಾಯಣ ಸ್ವಾಮಿ, ಗೋವಿಂದರಾಜ, ಆರ್ತಿ ಕೃಷ್ಣ ಅವರಿಗೆಲ್ಲ ಎಲ್ಲರೂ ಬಂದು ಗಲಾಟೆ ಮಾಡಿಬಿಟ್ರು, ನೀವೇನು ಸರ್ ಎಲ್ಲ ಒಕ್ಕಲಿಗರಿಗೆ ಮಾಡ್ತೀರಾ, ನಾವ್ಯಾರು ಓಟ್ ಹಾಕಿಲ್ವಾ ಸರ್ ಅಂತ. ಈಗ ಬೋರ್ಡ್ ಚೇರ್ಮನ್ ವಿಚಾರ ಬಂದಾಗ್ಲೂ ಎಲ್ಲನೂ ಒಳ್ಳೆಯದಲ್ಲ ಅವ್ರಿಗೆ ಕೊಟ್ಟಿದ್ದೀರಾ. ನೀವೇನು ಮಾಡ್ತಾ ಇದ್ದೀರಾ ಹೊರಗಡೆ, ಇದು ಕಾಂಗ್ರೆಸ್ಸು ಒಕ್ಕಲಿಗರ ಪಕ್ಷ ಅಲ್ಲ ಅಂದ್ಬಿಡ್ತಾರೆ, ಕಾಂಗ್ರೆಸ್ಸು ಇದು ಒಕ್ಕಲಿಗರ ಪಕ್ಷ ಅಲ್ಲ. ಖಂಡಿತ ನಾವು ಇಲ್ಲಿ ರವಿಕಾಂತೇಗೌಡರು ಸೆಂಟ್ರಲ್ IG 3 ವರ್ಷದಿಂದ ಇದ್ದಾರೆ, ನಾವು ಅವ್ರನ್ನೇ ಮುಂದುವರ್ಸಿ ಅಂತ ಮುಂದುವರ್ಸಿದ್ರು. ಮೈಸೂರಲ್ಲಿ IG ಬೋರ್ಲಿಂಗಯ್ಯನವರು, ಬೇಕಾದಷ್ಟು ಜನ ಅಧಿಕಾರಿಗಳಿಗೂ ಹೋಗಿ ಒಂದೋ ಎರಡೋ ವ್ಯತ್ಯಾಸಗಳು ಅಡ್ಮಿನಿಸ್ಟ್ರೇಟಿವ್ ಇದರೆಲ್ಲ ಆಗ್ತವೆ. ಕಾಂಗ್ರೆಸ್ ಯಾವತ್ತೂ ಒಕ್ಕಲಿಗರು ವಿರೋಧಿ ಅಲ್ಲ, ಅದನ್ನು ನೀವೆಲ್ಲ ನಿಮ್ಮ ತಲೆಯೊಳಗೆ ತೆಗೆದಾಕಿ ಫಸ್ಟ್. ಮತ್ತು ಇವರೊಬ್ಬರೇ ನಾಯಕರು ಅನ್ನೋದು ತೆಗಿರಿ, ಅವ್ರಿಗಾಗಿದೆ, ಅವಕಾಶಕ್ಕಿದೆ, ಅದರಲ್ಲೂ ಕಾಂಗ್ರೆಸ್ಸೇ ಮಾಡಿದೆ. 2ನೇ ಮುಖ್ಯಮಂತ್ರಿ ಮಾಡಿದಾಗ್ಲೂ ಇವರೆಲ್ಲ 37 ಜನ ಗೆದ್ದಾಗ ನಾವೆಲ್ಲ ಸೋತಾಗ ತಗೊಂಡೋಗಿ ಅವ್ರ ಮನೆಗೆ ಕೊಟ್ಟು ಅದನ್ನೂ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಅವ್ರಿಗೇನು ಮೋಸ ಆಗಿಲ್ಲ. ಬಟ್ ಅವ್ರು ಯಾವತ್ತೂ ಸಹ ಕಾಂಗ್ರೆಸ್ಸಿಂದ ನಾವು ಪ್ರಧಾನಿ ಆದೆ ಅಂತಲೂ ಹೇಳಿಲ್ಲ, ನಾವು ಮುಖ್ಯಮಂತ್ರಿ ಆದೆ ಅಂತಲೂ ಹೇಳಿಲ್ಲ. ಸೊ ಅದರಿಂದ ಈ ಬಾರಿ ಇವತ್ತೇನು ನಮ್ಮ ರೂರಲ್ಲಿ ನಿಂತವ್ರೆ ಸುರೇಶ್, ಏನು ದುರಂತ ಅವ್ರ ಮೇಲೆ ಹಿಂದೆ ಎಲ್ಲ ನಾವು ನೋಡಿದ್ದೀವಿ.
ಅವರು ಈಸಿಯಾಗಿ ಬಿಡಪ್ಪ ಒಬ್ಬ ಸಮರ್ಥ ಇದ್ದಾನೆ, ಒಳ್ಳೆ ಲೋಕಸಭಾ ಸದಸ್ಯ, ಹಳ್ಳಿಗೆ ಹೋಗ್ತಾನೆ, ಕೆಲಸ ಮಾಡ್ತಾನೆ ಅಂತೇಳಿ ಅವ್ರು ನಿಲ್ಲಿಸ್ಬೋದಾಯ್ತು. ಅವ್ರ ಮೇಲೆ ಹಾಕಿ ಅವ್ರನ್ನ ತೆಗೀಲೇಬೇಕು ಅಂತ ಫೈಟ್ ಮಾಡ್ತಾರೆ. ನಾವು ಮಂಡ್ಯದಲ್ಲಿ ಬಂದು ಏನೋ ಮಂಡ್ಯದಲ್ಲಿ ಒಂದಷ್ಟು ಮಾಡೋಣ ಅಂತ ನಿಂತ್ಕೊಂಡ್ರೆ ಅಲ್ಲಿ ಎಮ್ ಎಲ್ ಎ ಅವರೇ ಅಥವಾ ಅಪೋಸಿಷನ್ ಲೀಡ್ರಾಗಿ ಒಂದು ಶಾಸಕ ಪಕ್ಷದ ನಾಯಕನಾಗಿ ಮಂತ್ರಿ ಅವ್ರ ಎಂ ಪಿ ಆಗಿ ಮಂತ್ರಿ ಆಗೋದಕ್ಕಿಂತ 100 ಕೆಲಸ ಮಾಡ್ಬೋದು ರಾಜ್ಯದಲ್ಲಿ, ಸರ್ಕಾರನ ಎದುರಿಸ್ಬೋದು ಅಪೋಸಿಷನಲ್ಲಿ ಕೂತ್ಕೊಂಡು. ಎಂ ಪಿ ಆಗಿ ಏನೂ ಮಾಡಲಿಕ್ಕಾಗಲ್ಲ, ನಾನು ಎಂ ಪಿ ಆಗಿದ್ದೆ, ಇವರು ಎಂ ಪಿ ಆಗಿದ್ದರು, ಏನೂ ಮಾಡೋಕ್ಕಾಗಲ್ಲ. ಎಂ ಪಿ ಮಂತ್ರಿ ಕೃಷ್ಣ ಅವ್ರ ಮಂತ್ರಿ ಇಲ್ವಾ ಕೇಂದ್ರದಿಂದ, ಸದಾನಂದ ಗೌಡರು ಇಲ್ವಾ, ಈಗ ಶೋಭಾ ಅವರು ಇಲ್ವಾ, ಅಥವಾ ಪ್ರಹ್ಲಾದ್ ಜೋಶಿ ಇಲ್ವಾ, ಕೂಬಾ ಇಲ್ವಾ, ಯಾರೇನೂ ಮಾಡೋಕ್ಕಾಗಲ್ಲ. ರಾಜ್ಯ ಸರ್ಕಾರ ಬೈಪಾಸ್ ಏನೂ ಮಾಡೋಕ್ಕಾಗಲ್ಲ ಕೇಂದ್ರದಿಂದ, ಯಾವ ರಾಜ್ಯನೂ ಯಾವ ಯೂನಿಯನ್ ಮಂತ್ರಿನೂ ಏನೂ ಮಾಡೋಕ್ಕಾಗಲ್ಲ. ನಾನು ಮಂತ್ರಿ ಆಗ್ಬಿಟ್ಟು ಏನೋ ಮಾಡ್ತೀನಿ ಅಂದರೆ ಕಾವೇರಿ ಇಶ್ಯೂ ನಾ ಮೊನ್ನೆ ನೀವು ಅರ್ಥ ಮಾಡ್ಕೋಬೇಕು, ಕಾವೇರಿ ಇಶ್ಯೂ ನಾನು ಎಂ ಪಿ ಆಗಿ ಹೋಗಿ ಸರ್ವ್ ಮಾಡ್ತೀನಿ ಅಂತ, ಕಾವೇರಿ ಇಶ್ಯೂ ಮುಗಿದೋದದ್ದೆ, ಈಗೇನು ಸರ್ ಮಾಡಿದೆ, ಟ್ರಿಬ್ಯುನಲ್ ಕ್ಲಿಯರ್ ಆಗಿದೆ, ಏನೂ ಇಲ್ಲ. ಅದನ್ನೆಲ್ಲ ಹೇಳ್ತಾರೆ ಕೇಳ್ತಾರೆ. ದಯವಿಟ್ಟು, ನಿಮಗೆ ಈ ಸರ್ಕಾರ 4 ಇರುತ್ತೆ. ಬಿ ಎಲ್ ಶಂಕರ್ ಹೇಳ್ದಂಗೆ 100 ಯಾರೂ ಬದಲಾವಣೆ ಮಾಡೋಕ್ಕೆ ಅವ್ರ ಹಣೆಲೂ ಬರೆದಿಲ್ಲ. ಅವ್ರು ಯಾರೂ ನಮ್ಮ ಸರ್ಕಾರನ 50 ಜನನ 60 ಜನನ ಎತ್ಕೊಂಡು ಹೋಗೋಕ್ಕಾಗಲ್ಲ, ಅದೆಲ್ಲ ಆಗದೇ ಇರೋ ಕೆಲಸ. 4 ನಮ್ಮ ಸಮಾಜದ ಮತ್ತು ರಾಜ್ಯದ ಹಿತವನ್ನು ಕಾಪಾಡೋದ್ರಲ್ಲಿ, ಅಭಿವೃದ್ಧಿ ಇರ್ಬೋದು, ಇಂಡಸ್ಟ್ರಿಯಲ್ ವಿಚಾರ ಇರ್ಬೋದು, ಇನ್ನೊಂದಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ನಾವು ಪಣ ತೊಟ್ಟು ನಿಮ್ಮ ಜೊತೆ ಕೈ ಜೋಡಿಸಿ ನಿಲ್ತೀವಿ. ನೀವೆಲ್ಲ ಮುಂದೆ ಒಂದು ಶಕ್ತಿಯಾಗಿ ಬೆಳೆಯುವಂಥ ಎಲ್ಲ ಥರದ ನಿಮ್ಮ ಸಹಕಾರವನ್ನು ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ನಿಮ್ಮ ತಲೆ ಒಳಗೆ ಒಂದಿರಲಿ, ಯಾರೋ ಒಬ್ಬರೇ ನಾಯಕರು ಅನ್ನೋದು ಬಿಟ್ಟು ನಮ್ಗಳನ್ನು ಸ್ವಲ್ಪ ನಿಮ್ಮ ಅಟ್ಲೀಸ್ಟ್ ಸ್ವಲ್ಪ ಸಣ್ಣದಾಗಿ 5% 2% ಇಟ್ಕೊಳ್ಳಿ. ನಾವ್ಯಾರೂ ಮೋಸ ಮಾಡಿಲ್ಲ ಆ ಕುಟುಂಬಕ್ಕೆ. ಬಿ ಎಲ್ ಶಂಕರ್ ಹೇಳ್ದಂಗೆ ಆ ಕುಟುಂಬದ ಪ್ರತಿ ಬೈರೇಗೌಡ್ರಿಗೆ ತಲೆ ಕೆಟ್ಟಿತ್ತ ಪಟ್ಟಿ ಬಿಡೋಕ್ಕೆ, ಗೋವಿಂದೇಗೌಡ್ರಿಗೆ ತಲೆ ಕೆಟ್ಟಿತ್ತ, ವೈಕೆ ರಾಮಯ್ಯನವ್ರಿಗೆ ತಲೆ ಕೆಟ್ಟಿತ್ತ, ಎಚ್ ಎಲ್ ತಿಮ್ಮೇಗೌಡ್ರಿಗೆ ತಲೆ ಕೆಟ್ಟಿತ್ತ, ಬಚ್ಚೇಗೌಡ್ರಿಗೆ ತಲೆ ಕೆಟ್ಟಿತ್ತ, ಜಿ ವಿ ಜಿಯವರು, ಬಿ ಎಲ್ ಶಂಕರು ನೋಡಿ, ಒಬ್ಬ ಒಕ್ಕಲಿಗ ಲೀಡ್ರು ಅವ್ರ ಜೊತೆಯಲ್ಲಿ ಸ್ಟಾರ್ಟ್ ಮಾಡಿ ರಿಟೈರ್ಡ್ ಹಾಕಾಗಿಲ್ಲ, ನಿವೃತ್ತಿ ಹಾಕಾಗಿಲ್ಲ ಒಬ್ಬ ಒಕ್ಕಲಿಗ. ಈಗಿರೋ ಜಿ ಟಿ ದೇವೇಗೌಡರು, ಪುಟ್ಟರಾಜು, ಜಿ ಟಿ ದೇವೇಗೌಡರು ಆಲೆ ಬಿ ಜೆ ಪಿಗೆ ಬಂದು ಹೋದರು ಮತ್ತು ಬರಕ್ಕೆ ರೆಡಿ ಇದ್ದರು, ಏನೇನೋ ಪರಿಸ್ಥಿತಿಗಳು ಆಗಲಿಲ್ಲ. ಪುಟ್ಟರಾಜ ಒಂದು ಹೆಜ್ಜೆ ಮುಂದೆ ಕಿಡ್ತಾನೆ, ಒಂದು ಹೆಜ್ಜೆ ಹಿಂದೆ ಕಿಡ್ತಾನೆ ಅಷ್ಟೇ. ಪಾಪ ಅವನಿಗೂ ಏನಾಗುತ್ತೆ, ದೇವೇಗೌಡರು ನಾನು ಏಯ್ ನಾನು ಈ ಟೈಮ್ನಲ್ಲಿ ಈ ಏಜಲ್ಲಿ ನನಗೆ ಸುಸ್ತಾಗಿದೆ ಹೋಗ್ಬಿಡಕ್ಕಣೋ ಅಂತ ಅಂದರು ಅಂತ ಇಡ್ತಾರೆ ಅಷ್ಟೇ. ಅವರಿಬ್ರು ಪೂರ್ಣ ಪ್ರಮಾಣದಲ್ಲಿ ಅಲ್ಲೂ ಇಲ್ಲ ಎಲ್ಲೂ ಇಲ್ಲ, ಅತಂತ್ರವಾಗಿದ್ದಾರೆ. ಇಷ್ಟೂ ಜನ ನಮ್ಮ ಬಿ ಎಲ್ ಶಂಕರ್ ಕೃಷ್ಣವರು ಹೇಳಿದ್ರು, ಇಷ್ಟೂ ಜನ ತಪ್ಪ ಅಂಗಾರೆ ಅವರೊಬ್ಬರೇ ಕರೆಕ್ಟಾ? ಇಷ್ಟೂ ಜನ ನನಗೂ ಜಯಪ್ರಕಾಶ್ ಕೊಟ್ರಿಗೆ ಯಾವಾಗಲೂ ಜಗಳ ಆಗೋದು. ಈಗೇನೋ ಒಂದು ತೀರ್ಮಾನಕ್ಕೆ ಬಂದವ್ರೆ, ಜಿಲ್ಲೆಯಲ್ಲಿ ನಾಯಕತ್ವ ಉಳಿಬೇಕು, ನಾನು ಬೇರೆದು ಏನಾರ ಇರಲಿ ಅಂತ ನಾಯಕತ್ವ ಉಳಿಬೇಕು, ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ನಿಲ್ತೀನಿ ಅಂತ ಹೇಳಿ ಈಗ ಒಂದು ತೀರ್ಮಾನಕ್ಕೆ ಬಂದವ್ರು. 1 ನನ್ನ ಜೀವನದಲ್ಲಿ ಬದಲಾವಣೆನೇ ಮಾಡೋಕ್ಕಾಗಿರಲಿಲ್ಲ ಅವ್ರನ್ನ. ಸೊ ಅದರಿಂದ ನನಗೂ ಅವ್ರಿಗೂ ಯಾವಾಗಲೂ ಜಗಳ. ನಾನು ನೇರವಾಗಿ ಹೇಳ್ತೀನಿ, ಕೈ ಮುಗಿದು ಹೇಳ್ತೀನಿ, ತಪ್ಪು ತಿಳ್ಕೋಬೇಡಿ. ನಾವ್ಯಾರೂ ಸಹ ಸಮಾಜದ ವೈರಿಗಳಲ್ಲ, ಸಮಾಜದ ಹಿತ ಥಿಂಕರು. ಮತ್ತು ದೇವೇಗೌಡರ ಫ್ಯಾಮಿಲಿಗೆ ಒಂದೇ, ನಾನು ಒಂದು ಸಲ ಹೇಳಿದ್ದೆ, ಯಾವುದೋ ಒಂದು ಸಂದರ್ಭ ಬಂತು, ನಾನು ಅವರು ಮುನ್ಸ್ಕೊಂಡು ಮಾತಾಡ್ತಿರಲಿಲ್ಲ, 6 ಇಬ್ಬರನ್ನೂ ಮಾತಾಡಿರಲಿಲ್ಲ. ಕುಮಾರಸ್ವಾಮಿ ಅವ್ರನ್ನು ಮುಖ್ಯಮಂತ್ರಿ ಮಾಡಿದಾಗ ನನ್ನ ಒಂದು ಸಲ ಕರೆದು ಕೇಳಿದ್ರು, ಆಯ್ತು ಬಿಡಯ ಮರ್ತು ಬಿಡಯ ಅಂತ. ಹಂಗಾಗಲ್ಲ ಸರ್, ನಾನು ನೇರವಾಗಿ ಮಾತನಾಡಬೇಕು ಅಂತ ಅಂದೆ. ಆಯಿತು ಡೆಲ್ಲಿಗೆ ಬರ್ತೀನಿ ಸರ್ ಅಂತ ಅಂದ್ಬಿಟ್ಟು ಡೆಲ್ಲಿಗೆ ಹೋಗಿದ್ದೆ. ನಾನು ಹೇಳಿದೆ, ಒಂದು ಸಣ್ಣ ತಪ್ಪನ್ನ ಇವತ್ತು ಹೇಳ್ತೀನಿ, ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗುವಂಥ ಸಣ್ಣ ತಪ್ಪು ಮಾಡಿದ್ರೆ ನಾನು ಇವತ್ತೇ ರಿಸೈನ್ ಮಾಡ್ತೀನಿ. ಒಂದು ಸಣ್ಣ ತಪ್ಪನ್ನ ನಮ್ಮ ಕೈಲಾದದ್ದು ಇರೋ ಅಷ್ಟು ದಿವಸ 99 ನನಗೆ ಕಣ್ಣಲ್ಲಿ, ಬಿ ಎಲ್ ಶಂಕರ್ ಅವರೆಲ್ಲ ಪೋರಲ್ಲಿದ್ದರು, ಕಣ್ಣಲ್ಲಿ ರಕ್ತ ಬೀಳ್ತಿತ್ತು ನನಗೆ. ಅಷ್ಟು ತೊಂದರೆ ಕೊಟ್ಟರು ನನಗೆ ದೇವೇಗೌಡರು, ಪ್ರೈಮ್ ಮಿನಿಸ್ಟ್ರು, ಜಯಂತ್ ಪಟೇಲ್ ಚೀಫ್ ಮಿನಿಸ್ಟ್ರು, 10 ಶಾಸಕರು, 4 ಮಂತ್ರಿಗಳು ಎಲ್ಲರೂ ನನ್ನ ವಿರುದ್ಧ. 99 ಎಸ್ ಎಂ ಕೃಷ್ಣ ನನ್ನ ಕರೆದಾಗ ಇವ್ರ ಮಾತಿಗೆ ಕಟ್ಟಿಬಿದ್ದು, ನೀವು ಹೆಂಗೆ ಹೇಳ್ತಾ ಇದ್ರು ಹಂಗೇ ಒಬ್ಬರು ಮಾಜಿ ಪ್ರಧಾನಿ ಕೇಳಿದ್ರಲ್ಲ ಅಂತ ಅಲ್ಲೇ ಹೋಗಿ ನಿಂತ್ಕೊಂಡೆ. ಅವತ್ತೇ ನಾನು ಕಾಂಗ್ರೆಸ್ಗೆ ಹೋಗಿದ್ರು, ನನಗೂ ಎಲ್ಲೋ ಒಂಥರ ಯಾವುದೋ ರೀತಿಯಲ್ಲಿ ಭವಿಷ್ಯ ಇರೋದು. ಅದಾದಮೇಲೆ 100 ಅನುಭವಿಸಿದ್ದೀವಿ. ಯಾವುದೋ ನಿಮ್ಮಂಥವ್ರ ಆಶೀರ್ವಾದ, ದೊಡ್ಡವ್ರ ಆಶೀರ್ವಾದ, ದೈವ ಶಕ್ತಿಯಿಂದ ನಾವು ಉಳಿದಿದ್ದು. ನಾವಂತೂ ಏನಾದ್ರು ಇಲ್ಲಿ ಉಳಿದಿದ್ದರೆ ನಾನು ವೈಯಕ್ತಿಕ ಅಲ್ಲ, ನನ್ನ ಜಿಲ್ಲೆ ಜನ, ಯಾವುದೋ ಒಂದು ದೈವ ಶಕ್ತಿ ನನಗಿಲ್ಲಿ ಉಳಿಸಿದೆ. ನನಗೆ ಎಷ್ಟು ಕಿರುಕುಳ, ಎಷ್ಟು ಹಿಂಸೆ ಅನುಭವಿಸಿದ್ದೀವಿ ಅಂದರೆ ಅದು ದೇವ್ರಿಗೆ ಗೊತ್ತು. ಅದರಿಂದ ನೀವೆಲ್ಲರೂ ಸಹ ಎಲ್ಲರೂ ಸಮಾನಾಂತರವಾಗಿ ನೋಡಿ, ಅವ್ರನ್ನೂ ತಿರಸ್ಕರಿಸಿ ಅಂತ ಹೇಳಲ್ಲ. ಬಟ್ ಆದರೆ ನಮ್ಮ ವಿರುದ್ಧ
ಡಿ ಕೆ ಅವ್ರ ವಿರುದ್ಧ, ಕೃಷ್ಣ ಅವ್ರ ವಿರುದ್ಧ ಈ ಥರ ಆಗದಾಗ ನೀವು ಖಂಡಿಸ್ತಕ್ಕಂಥದ್ದನ್ನು ಬೆಳೆಸ್ಕೊಳ್ಳಿ. ಖಂಡಿಸ್ತಕ್ಕ ಏಯ್ ನಮ್ಮ ಸಮಾಜದನ್ನೇ ಮಾಡೋ ಬದಲು ನೀವೇನಾದ್ರು ಬೇರೆ ಕೆಲಸ ಮಾಡಿರಿ ಅನ್ನೋದನ್ನು ಹೇಳಬೇಕು. ನಾಳೆ ಪತ್ರಿಕೆಯಲ್ಲಿ ಹೇಳೋಕ್ಕೆ ರೆಡಿ ಇಲ್ಲ, ಮಾಧ್ಯಮದಲ್ಲಿ ಹೇಳೋಕ್ಕೆ ರೆಡಿ ಇಲ್ಲ, ಅಥವಾ ನೀವು 4 ಜನಕ್ಕೆ ಹೇಳೋಕ್ಕೆ ರೆಡಿ ಇಲ್ಲ, ನೀವೂ ಹೇಳಿ. ನಾವು ಎಲ್ಲರ ಸುತ್ತಬೇಕು, ಮಾಡಬೇಕು, ಒಕ್ಕಲಿಗರ ಬಗ್ಗೆ, ಸಮಾಜದ ಬಗ್ಗೆ, ರಾಜ್ಯದ ಬಗ್ಗೆ, ರೈತರ ಬಗ್ಗೆ ಅಂತ ಅಂದಾಗ ಈಗೇನು ರೈತರದ್ದು ಎಷ್ಟು ನಾನು ಕೃಷಿ ಇಲಾಖೆ ಈ 5 ವರ್ಷ ನಮಗೇನು ಇಲಾಖೆ ನಡ್ಸೋಕ್ಕೆ ಬರಲ್ವಾ? 10 ತಿಂಗಳು ಅವ್ರು 5 ವರ್ಷ ಮಾಡಿದ್ರು ಕೃಷಿ ಇಲಾಖೆ, ಅವ್ರ ಅಪ್ಪ ಮಾಡಿದರು. ತಗ್ಸಿ ಬೇರೆಯವ್ರಿಗೂ ನಮಗೂ ವ್ಯತ್ಯಾಸಗಳು. ಈಗ ನಾನು ಮಾಡ್ತಾಯಿದ್ದೀನಿ, ಒಂದು ಕಡೆ ಎಲ್ಲರ ಕಂಪ್ಲೇಂಟು, ಒಬ್ಬ ರೈತ ಈ ಸರ್ಕಾರದ ವಿರುದ್ಧ ಆಗಿ, ಕೃಷಿ ಇಲಾಖೆ ವಿರುದ್ಧ ಮಾತು. ಹಂಗಾರೆ ನಾವು ಯಾರು ಸಮರ್ಥರಲ್ವಾ? ಬೇಕಾದಷ್ಟು ಕೆಲಸ ಮಾಡಿದೀರಿ ಜವಾಬ್ದ ಅವ್ರ ಕೃಷ್ಣ ಕಂದಾಯ ಇಲಾಖೆಯಲ್ಲ ಏನೆಲ್ಲ ಬದಲಾವಣೆಗೆ ಪ್ರಯತ್ನ ಮಾಡ್ತಾರೆ. ನಾವು ನಮ್ಮ ಒಂದು ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತೀವಿ, ಮತ್ತು ಸಮಾಜದ ಜನ ಬಂದಾಗ ಖಂಡಿತ ಎಷ್ಟೇ ಬ್ಯುಸಿ ಒತ್ತಡ ಇರಲಿ ಅವ್ರು ಯಾರೇ ಬಂದ್ರೂ ನಿಲ್ಲಿಸಿ ಮಾತಾಡಿ ಏನಾದ್ರು ಇದ್ದರೆ ಅವ್ರು ಹೇಳೋದನ್ನು ಕೇಳ್ತೀವಿ. ಅಷ್ಟು ನಮಗೂ ಕಮಿಟ್ಮೆಂಟ್ ಇದೆ. ಅವಕಾಶ ಸಿಕ್ಕಿದಾಗ ಮಾಡಲೇಬೇಕು ಅನ್ನೋ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಮಾಡ್ತೀವಿ. ಬರದೇ ಇದ್ದರೆ ಅಥವಾ ಗೊತ್ತಿಲ್ಲದೇ ಇದ್ದರೆ ಆಗ್ಬೋದಷ್ಟೇ. ಅದರಿಂದ ನೀವೆಲ್ಲರೂ ಸಹ ಇನ್ನು ಮುಂದೆ ಅಥವಾ ಈ ಚುನಾವಣೆಯಲ್ಲಿ ನಿಮ್ಮ ಶಕ್ತಿಯನ್ನು ನಮಗೂ ಒಂದು ಸ್ವಲ್ಪ ಕೊಡಿ. ನಾವು ಮುಂದೆ ನೀವೇನಾದರೂ ಹೇಳಿದ್ರೆ ಕೇಳಿ. ನೀವಂತ ಬಂದು ಭಾಷಣ ಹೊಡೆದಲ್ಲಪ್ಪ ಚಲುವರಾಯ ಸ್ವಾಮಿ, ಹಿಂಗೆ ಅನ್ಯಾಯ ಆಗ್ತಾ ಇದೆಯಲ್ಲ ನಮ್ಮ ಸಮಾಜಕ್ಕೆ ಅಥವಾ ರಾಜ್ಯಕ್ಕೆ, ನಿಂದೇನು ಪಾತ್ರ ಅಂತ ಕೇಳಿ. ನಾವು ಜವಾಬ್ದಾರಿ ತಗೋತೀವಿ, ಇಲ್ಲ ಅಂತ ಹೇಳ್ದಾಗ ಕೇಳಿ, 100% ಕೇಳ್ತೀವಿ. ಅದರಿಂದ ಒಂದು ನಿಲ್ಲಬೇಕು ಸಮಾಜದ ನಮ್ಮ ನಾಯಕರ ವಿರುದ್ಧನೇ ಅವರು ಗದಾಪ್ರಹಾರ ಮಾಡೋದು ನಿಲ್ಲಬೇಕು. ಯಾವಾಗ ನಿಲ್ಲುತ್ತೆ? ನೀವೆಲ್ಲ ಎದ್ದು ನಿಂತರೆ ನಿಲ್ಲುತ್ತೆ. ಅವ್ರ ಶಕ್ತಿ ಇದೆ, ಆ ಶಕ್ತಿಯನ್ನು ಒಳ್ಳೇದಕ್ಕೆ ಉಪಯೋಗಿಸ್ಲಿ. ಇನ್ನು ಏನು ಬೇಕಾದ್ರೂ ಅವ್ರು ಮಾಡಲಿ, ತೊಂದರೆ ಇಲ್ಲ. ಅದನ್ನು ಇನ್ನು ನಮ್ಮ ಆ ಡಿ ಕೆ ಶಿವಕುಮಾರ್ ಅವ್ರನ್ನ ಬೈತಾರಲ್ರಿ, ಮಾತಾಡ್ತಾರಲ್ರಿ, ನನ್ನನ್ನು ಬಿಡ್ರಿ, ಓಲ್ ನಾನು ಚಿಕ್ಕೋನು. ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ಎತ್ತರಕ್ಕೆ ಬೆಳೆದವ್ರ ಮನುಷ್ಯ ಭಾಳ ಕಷ್ಟಪಡ್ತಾರ್ರಿ. ನೀವು ಯಾರೋ ನೋಡಿರೋರು ಗೊತ್ತಾಗುತ್ತೆ. ಹಗಲು ರಾತ್ರಿ ಅವ್ರಿಗೆ ಬಿಸ್ನೆಸ್ ಮಾಡೋದು, ರಾಜಕಾರಣ ಮಾಡೋದು, ಪಾರ್ಟಿ ಕಟ್ಟೋದು, ನಾಲ್ಕು ಜನಕ್ಕೆ ಸಹಾಯ ಮಾಡೋದು, ಭಾಳ ಕಷ್ಟಪಡ್ತಾರೆ. ಅಂಥವ್ರನ್ನ ಬಾಯಿಗೆ ಏನು ಬರುತ್ತೆ ಅದನ್ನು ಮಾತಾಡಿ ಏನು ಎಷ್ಟು ಇನ್ಕಮ್ ಟ್ಯಾಕ್ಸ್ಗೆ 10 ಲೆಟ್ರ್ ಬರೆದವ್ರು ನನ್ನ ಬಗ್ಗೆ. ನಮ್ಮ ಹತ್ರ ಏನೂ ಇಲ್ವಲ್ಲ, ಅವರು ಹುಡುಕಿ 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 ಸಾಕಾಯ್ತಾರೆ, ಮತ್ತೊಂದು ಲೆಟ್ರ್ ಬರೀತಾರೆ, 10 ಲೆಟ್ರ್ ಬರೆದವ್ರೆ. ಡಿ ಕೆ ಶಿವಕುಮಾರ್ ಈ ಪರಿಸ್ಥಿತಿನ ಎದುರಿಸ್ಲಿಕ್ಕೆ ಯಾರ್ಯಾರು ಕಾರಣ ಅಂತ ನಿಮ್ಗೆ ಗೊತ್ತಿದೆ. ನೀವೇನು ಕಡಿಮೆ ಅಂತ ತಿಳ್ಕೊಬೇಡಿ, ಸಿಕ್ಕಿದ್ರೆ ನಮ್ಮನ್ನು ಹಂಗೆ ಅಗೆದುಬಿಟ್ಟು ಸುಟ್ಟಾಕ್ಬಿಡ್ತಾರೆ. ಯಾರೋ ದೈವ ಕೃಪೆಯಿಂದ ಸಿಗ್ತಾ ಇಲ್ಲ, ನಾವು ನಮ್ಮನ್ನು ಅಗೆಯಕ್ಕೆ ಮಾಡ್ತಾ ಇಲ್ಲ. ಅದರಿಂದ ನಾನು ನೇರವಾಗೇ ಮಾತಾಡ್ತೀನಿ ಅಂದೆ, ನೇರವಾಗೇ ಮಾತಾಡ್ತೀನಿ. ನಿಮ್ಮದೆಲ್ಲ ಸಹಕಾರ ಇರಲಿ, ನಾವು ನಿಮ್ಮ ಜೊತೇಲಿ ಇರ್ತೀವಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.